ಹಾಯ್, ಹೇಗಿದ್ದೀರಾ ಹೇಳ್ರು? ವಿಷಯ ಏನಂದರೆ, ನಮ್ಮ ಕಾಲೇಜ್ ಹಾಗೂ ಟ್ರಿಪ್ ಜರ್ನಿ, ಎಸ್ಪೆಷಲಿ ಟ್ರಿಪ್, ಮರೆಯೋಕ್ಕಾಗಲಾರ ಜರ್ನಿ. ಕೊನೆಗೂ ಸಕ್ಸಸ್ ಆದ ಟ್ರಿಪ್ ಜರ್ನಿ ವಿ ಟಿ ಇದು. ಹಾಗಿದ್ರೆ ಯಾಕೆ ತಡ? ಏರ್ಫೋನ್ ತೊಗೊಂಡು ನೀವು ರೆಡಿ ಆಗ್ರಿ, ವಿ ಟಿನ ಎಂಜಾಯ್ ಮಾಡೋಣ. ಅಪ್ರಾ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 ಪ್ರ
ಅಲ್ಲಿ ಇದಲ್ಲ ಅದು ಟ್ಯಾ 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 ಟ್ಯಾ
ಎಲ್ಲಾನು ಎಷ್ಟು ಬೇಗ ಮುಗಿದು ಬಿಡ್ತಲ್ಲ. ಥರ್ಡ್ ಸೆಮ್ಮಿಂದ ನಮ್ಮ ಜರ್ನಿ ಸ್ಟಾರ್ಟ್ ಆಗಿದ್ದು. ಹೊಸ ಮುಖಗಳು, ಹೊಸ ಹೊಸ ಸಬ್ಜೆಕ್ಟ್ಸ್, ಹೊಸ ಲೆಕ್ಚರರ್ಸ್, ಬ್ರಾಂಚ್ ಎಂಟ್ರಿ ಆದ ಖುಷಿ, ಹೇಳಬೇಕಂದ್ರೆ ಒಂಥರ ಮಿಕ್ಸ್ಡ್ ಫೀಲಿಂಗ್ಸ್. ಎಲ್ಲಾನು ಡೈಲಿ ಕ್ಲಾಸಸ್ಸಿಗೆ ಬರೋದು, ಲೆಕ್ಚರ್ ಕೇಳೋದು, ಲ್ಯಾಬ್ಸ್ ಅಟೆಂಡ್ ಆಗೋದು, ಇದೆಲ್ಲ ರೂಟೀನ್ ಆಗಿಬಿಟ್ಟಿತ್ತು. ಲಾಸ್ಟ್ ಡೇ ಆಫ್ ಅಸೈನ್ಮೆಂಟ್ ಸಬ್ಮಿಷನ್ ಇದ್ದಾಗ ಅಬ್ಬ ಕ್ಲಾಸಸ್ ಬಂಕ್ ಮಾಡಿ ಊಟ ಎಲ್ಲನೂ ಬಿಟ್ಟು ಸಂಜೆ 5 ಬರೆದು ಸಬ್ಮಿಟ್ ಮಾಡೋದು, ಜರ್ನಲ್ ಬರೆಯಕ್ಕಂತ ರಾತ್ರಿ ಎಲ್ಲ ಇಟ್ಟಿರೋದು, ಇದೆಲ್ಲ ತಿರುಗಿ ನೋಡಿದಾಗ ಒಂಥರ ಮಜಾ ಅನಿಸುತ್ತೆ. ಸೆಮಿಸ್ಟರ್ಸ್ ಬೆಳೀತಾ ಹೋದಾಗೆ ಕ್ಲಾಸ್ ಅಟೆಂಡೆನ್ಸ್ ಕಮ್ಮಿ ಆಗುತ್ತೆ, ಜೊತೆಗೆ ಪ್ರಾಕ್ಸಿ ಹೆಚ್ಚಾಗುತ್ತೆ. ಅದಲ್ಲದೆ ಅಟೆಂಡೆನ್ಸ್ ಶಾರ್ಟೇಜ್ ಅಂತ ಇಂಟರ್ನಲ್ಸ್ ಕೂಡ ಹೋಗೆ. ಇದೆಲ್ಲ ಒಂದು ಕಡೆ ಆದರೆ ಲೆಕ್ಚರ್ಸಿಂದ ಹೊಗಳಿಕೆ ಬೈಗಳಿಕೆ ಇನ್ನೊಂದು ಕಡೆ. ಇದೆಲ್ಲದರ ಮಧ್ಯೆ ಕೋವಿಡ್ ಅಂತ ಲಾಕ್ಡೌನ್ ಬೇರೆ, ಜೊತೆ ಆನ್ಲೈನ್ ಕ್ಲಾಸಸ್, ಝೂಮ್ ಮೀಟಿಂಗ್ಸ್, ಫ್ರೆಂಡ್ಸ್ ಜೊತೆ ಕಾನ್ಫರೆನ್ಸ್ ಕಾಲ್ಸ್, ಒಂಥರ ಮಜಾ. ಓದಕ್ಕಂತ ನಮಗೆ ರೀಡಿಂಗ್ ರೂಮ್ ಬೇರೆ, ಅಲ್ಲಿ ರೀಡಿಂಗ್ ಬಿಟ್ಟು ಎಲ್ಲನೂ ಆಗ್ತಿತ್ತು. ಬಾಯ್ಸ್ಗೆ ಅದು ಪಬ್ಜಿ ರೂಮು, ಗರ್ಲ್ಸ್ಗೆ ಚಿಟ್ ಚಾಟಿಂಗ್ ರೂಮು. ಕ್ಯಾಂಟೀನಲ್ಲಿ ಬಿಲ್ ಉಳಿಸೋಕೆ ಒಂದೇ ಪ್ಲೇಟ್ನಲ್ಲಿ 3-4 ಕೈಗಳು. ಸಣ್ಣ ಪುಟ್ಟ ವಿಷಯಕ್ಕೆ ಜಗಳ, ಇವೆಲ್ಲನೂ ನೆನೆಸ್ಕೊಂಡ್ರೆ ನಂಬೋಕೆ ಆಗಲ್ಲ. ಹಾಗೋ ಹೀಗೋ ಫೈನಲ್ ಇಯರ್ ಎಂಟ್ರಿ ಆಗ್ತೀವಿ. ಇದು ಆ್ಯಕ್ಚುಲಿ ಚೆನ್ನಾಗಿರೋದು. ಹೌದು, ಯಾಕಂದರೆ ಪ್ರಾಜೆಕ್ಟ್ ಅಂತ ಕ್ಲಾಸಸ್ ಎಲ್ಲ ಕ್ಯಾನ್ಸಲ್ ಮಾಡಿಸೋದು, ಆದರೆ ಮಾಡ್ತಾ ಇದ್ದಿದ್ದು ಬೇರೆನೆ. ಆವಾಗೋ ಯಾವಾಗೋ ಪ್ರಾಜೆಕ್ಟ್ ಡಿಸ್ಕಷನ್ ಮಾಡ್ತಿದ್ವಿ. ಅದಲ್ಲದೆ ಇರೋ 4 ಜನರ ಗ್ರೂಪ್ನಲ್ಲೇ ಜಗಳ ಬೇರೆ, ಅವನ್ ಸರಿ ಇಲ್ಲ, ಇವಳೇನು ಕೆಲಸ ಮಾಡಲ್ಲ ಅಂತ. ಫ್ರೆಂಡ್ಶಿಪ್ನಲ್ಲಿ ಒಂದೆರಡು ಜಗಳ ಕಾಮನ್ ಅಲ್ಲವೇ. ಜೊತೆಗೆ ಟ್ರಿಪ್ ಪ್ಲಾನ್ ಕೂಡ ಮಾಡ್ತಿದ್ವಿ. ಅಬ್ಬ ಅದು ಮುಗಿಯಲಾರದ ಕತೆ. ಫೈನಲ್ ಏಟ್ ಸೆಮ್ನಲ್ಲಿ ಟ್ರಿಪ್ ಅಂತ ಹೋಗಿ ಬಂದ್ವಿ. ಅಲ್ಲಿಂದಲೇ ನೋಡಿ ಶುರು ನಮ್ಮೆಲ್ಲರ ಹೊಸ ಫ್ರೆಂಡ್ಶಿಪ್. ಒಬ್ಬರ ಜೊತೆ ಒಬ್ಬರು ಕ್ಲೋಸ್ ಆದ್ವಿ, ಏನೋ ಒಂಥರ ಬಾಂಡಿಂಗ್ ಬೆಳೆದಿದ್ದು. ಇನ್ನೊಂದು ಕಡೆ ಆದರೆ ನಮ್ಮ ಹಬ್ಬ ಸ್ಟಾರ್ಟ್ ಆಗಿದ್ದು ಇಂಟರ್ನ್ಶಿಪ್, ಟೆಕ್ನಿಕಲ್ ಸೆಮಿನಾರ್, ಪ್ರಾಜೆಕ್ಟ್ ಡೆಮೋ ಅಂತ. ಆ ಟೆಕ್ನಿಕಲ್ ಸೆಮಿನಾರ್ ಅಂತೂ ಎಷ್ಟು ಟೆಕ್ನಿಕಲ್ ಅಂತ ನಮಗೆ ಗೊತ್ತು. ಇದ್ರ ಮಧ್ಯ ಲೆಕ್ಚರ್ ಕ್ಯಾಬಿನ್ ಚಕ್ಕರ್ ಬೇರೆ, ಕರೆಕ್ಷನ್ ಅಂತೆ, ಸಿಗ್ನೇಚರ್ ಅಂತೆ, ಅಬ್ಬ ಬಾಹುಬಲಿ ಯುದ್ಧ ಮಾಡ್ದಂಗೆ. ಕೊನೆಯಲ್ಲಿ ಎಲ್ಲ ಮುಗೀತು ಅಂತ ಖುಷಿ, ಆದರೆ ಫ್ರೆಂಡ್ಸ್ನ ಬಿಟ್ಟು ಹೋಗಬೇಕಲ್ಲ ಅಂತ ಮರೆತೇ ಬಿಟ್ಟಿದ್ವಿ. ಆದರೂ ಎಲ್ರಿಗೂ ಗುಡ್ ಬೈ ಹೇಳಿ ಹೊರಟೇ ಬಿಟ್ವಿ. ಟೈಮ್ ಮಷಿನ್ ಅಂತ ಸಿಕ್ಬಿಟ್ರೆ ವಾಪಸ್ ಹೋಗಿ ಎಲ್ಲ ನೆಗೆಟಿವ್ ಸೀನ್ಸ್ನ ಡಿಲೀಟ್ ಮಾಡಿ ಒಳ್ಳೆಯದಷ್ಟೇ ನೋಡಿದರೆ ಎಷ್ಟು ಚೆನ್ನಾಗಿ ಕಾಣಿಸುತ್ತಲ್ಲ. ಇಲ್ಲಿಗೆ ಮುಗಿಯಲ್ಲ, ಇದು ಜಸ್ಟ್ ಬಿಗಿನಿಂಗ್ ಅಂತ ಅನಿಸುತ್ತೆ. Oh, 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 oh
ಎಲ್ಲೋ ಹುಟ್ಟಿ ಎಲ್ಲೋ ಬೆಳೆದು ಸೇರಿಕೊಂಡು ನಮ್ಮ ದಾರಿ ಬದುಕು ಎಷ್ಟು ಚಂದವೆಂದು ಸಾರುತಿಹುದು ಸಾರಿ ಸಾರಿ ನೀವು ನೀವು ಅಂತ ಶುರುವಾದು ಮೊದಲು ಲೋಲೋ ಅಂತ ಈಗ ಬದಲು ನಮ್ಮ ನಡುವೆ ಎಲ್ಲ ಕೊಂಚ ಸಂಕೋಚವು ಕೈಯ ಹಿಡಿದು ಹೆಜ್ಜೆ ಬೆಸೆದು ಮುಂದೆ ಮುಂದೆ ನಡೆವ ಎಂದು ಕಣ್ಣ ಕಂಬನಿಯ ಒರೆಸುವ ಸೇದ ನಮ್ಮ ಸ್ನೇಹವಿದು ಇರಲಿ ಶಾಶ್ವತ ದಮ್ದಾರೆ 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 ದಮ್ದಾ ದಮ್ದಾರೆ ದಮ್ ದಮ್ದಾರೆ ದಾರೆ ದಮ್ 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 ದಮ್ದಾರೆ 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 ದಮ್ದಾ ದಮ್ದಾರೆ ದಮ್ ದಮ್ದಾರೆ ದಾರೆ ದಮ್ 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 ಕಥೆಯೊಂದ ಹೇಳಿದೆ ಬರೀ ಗುರುತುಗಳೇ ಕಾಲೇಜಲ್ಲಿ ಕ್ಲಾಸ್ ರೂಮಿನ ಬೆಂಚಲ್ಲಿ ಕಾರಿಡಾರ್ ವಾಲಲ್ಲಿ ಸಾಲದೆ ಗುರುತೊಂದನು ನಾಗೀಚಿದೆ ಫ್ರೆಂಡ್ಶಿಪ್ಪಿನ ನೆಪದಲ್ಲಿ ದಮ್ದರೆ 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 ದಮ್ದ ದಮ್ದರೆ ದಮ್ದರೆ ದರೆ ದಮ್ 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 ಮಾಸ್ ಬಂಕ್ ಆಗಿದೆ ಅಟೆಂಡೆನ್ಸ್ ಅಲ್ಲಿ ಶಾರ್ಟೇಜ್ ನಮಗೆ ಪ್ರಾಕ್ಸಿ ಇಲ್ಲದೆ ಎಕ್ಸಾಮ್ಸ್ ಅಲ್ಲಿ ಸ್ಕೋರ್ ಮಾಡಿದಂಕೆ ಮಾರ್ಕ್ಸ್ ಕಾರ್ಡ್ ನಲ್ಲಿ ಕಾಣೆ ರೀವಾಲ್ಸ್ ಅಲ್ಲಿ ಒಂದೆರಡು ಪೇಪರ್ಸ್ ಕ್ಲಿಯರ್ ಆಗೋದು ಗ್ಯಾರಂಟಿ ನನ್ನಾಣೆ ಸೈಟ್ ಒಂದು ಬರೆದಾದ್ರು
और अभी तो रुको, क्लाइमैक्स अभी बाकी है। कालास निकल।